ಬೈಲಹೊಂಗಲ್ ನಗರದಲ್ಲಿರುವ ಮಿನಿ ವಿಧಾನಸೌಧದಲ್ಲಿ ಭೂ ದಾಖಲೆಗಳ ಸಹಕಾರ ನಿರ್ದೇಶಕರ ಕಚೇರಿಯಲ್ಲಿ ಭ್ರಷ್ಟಾಚಾರ ಹಾಗೂ ಅಧಿಕಾರಿಯ ದುರ್ವರ್ತನೆಯನ್ನು ಖಂಡಿಸಿ ವಿವಿಧ ಸಂಘಟನೆಗಳು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಬೈಲಹೊಂಗಲ ತಹಸೀಲ್ದಾರ್ ಬಸವರಾಜ್ ನಾಗರಾಳ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಪ್ರತಿಭಟನೆ ಕೈಗೊಂಡಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ರಫೀಕ್ ಬಡಿಗಾರ್ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಅಧಿಕಾರಿ ಸಾರ್ವಜನಿಕರೊಂದಿಗೆ ಸರಿಯಾಗಿ ಸ್ಪಂದನೆ ಮಾಡದೆ ದುರ್ವರ್ತನೆ ತೋರುತ್ತಿದ್ದಾರೆ. ತಮ್ಮ ಕೆಲಸಗಳಿಗಾಗಿ ಅಲ್ಲಾಡ್ತಾ ಇರುವ ಬಡ ಜನತೆಗೆ ಸರಿಯಾಗಿ ಸ್ಪಂದನೆ ನೀಡದೆ ಜನಸಾಮಾನ್ಯರಿಗೆ ಕವಡಿ ಕಾಸಿನ ಕಿಮ್ಮತ್ತಿಲ್ಲದಂತೆ ವರ್ತಿಸಿ ಸಾಮಾನ್ಯ ಜನರಿಗೆ ತೊಂದರೆ ಮಾಡುತ್ತಿದ್ದಾರೆ. ಇಲಾಖೆಯಲ್ಲಿ ಅತಿಯಾದ ಭ್ರಷ್ಟಾಚಾರ ನಡೀತಾ ಇದ್ದು ಈ ಬಗ್ಗೆ ಅಧಿಕಾರಿಯ ಗಮನಕ್ಕೆ ತಂದರೆ ಉಡಾಫಿ ಉತ್ತರ ನೀಡಿ ಬೇಜವಾಬ್ದಾರಿ ತೋರಿಸುತ್ತಿದ್ದಾರೆ ಅಂತ ಅಧಿಕಾರಿಯ ವಿರುದ್ಧ ಗುಡುಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಬಸವರಾಜ್ ನಾಗರಾಳ ಎಲ್ಲಾ ಅಧಿಕಾರಿಗಳನ್ನು ಕರೆದು ಸಭೆ ನಡೆಸಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಲ್ಲಿ ಸೂಚನೆ ನೀಡಿ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ನಡೆದುಕೊಳ್ಳುವ ಬಗ್ಗೆ ಅಧಿಕಾರಿಗಳಿಗೆ ತಿಳಿ ಹೇಳುವುದು ಆಗಿ ಈ ಮೂಲಕ ಭರವಸೆ ನೀಡಿದ್ದಾರೆ. ಇನ್ನು ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ರಾಜ್ಯಾಧ್ಯಕ್ಷ ಶೇಖರಯ್ಯ ಮಠಪತಿ ಮಾತನಾಡಿ, ಒಬ್ಬ ಸಾಮಾನ್ಯ ಆಟೋ ಚಾಲಕ ನಿಮ್ಮ ಕಚೇರಿಗೆ ಕಳೆದ 2 ತಿಂಗಳಿಂದ ಅಲ್ಲಾಡ್ತಾ ಇದ್ದ, ಅವರ ಕೆಲಸ ಮಾಡದೆ ಸತಾಯಿಸಿ ಬೇಜವಾಬ್ದಾರಿ ತೋರ್ತಾ ಇರುವುದರಿಂದ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದನೆ ಮಾಡದಿದ್ರೆ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಸಹ ಅವರು ನೀಡಿದರು. ದಾಖಲೆಯ ಸಹಾಯಕ ನಿರ್ದೇಶಕರ ದುರ್ವರ್ತನೆ ಹಾಗೂ ಮಿತಿಮೀರಿದ ಭ್ರಷ್ಟಾಚಾರ ವಿರೋಧಿಸಿ ಎಂದು ಬೈಲಹೊಂಗಲ ಮಿನಿ ವಿಧಾನಸೌಧದ ಮುಂದೆ ವಿವಿಧ ಕನ್ನಡಪರ ಸಂಘಟನೆಗಳು, ನಮ್ಮ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ, ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಬಂದು ಈ ವಾರದಾಗ ಎಲ್ಲ ಇಲ್ಲಿ ಮಿನಿ ವಿಧಾನಸೌಧದಾಗ ಎಷ್ಟು ಆಫೀಸ್ ಅದಾವೆ ಎಲ್ಲ ಅಧಿಕಾರಿಗಳು ಒಂದು ಮೀಟಿಂಗ್ ಕರೆದ ಸಾರ್ವಜನಿಕರಿಂದ ಅಲ್ಲಿ ವರ್ತನೆ ಚಲೋ ಇಟ್ಕೋಬೇಕು ಮತ್ತು ಈ ಭ್ರಷ್ಟಾಚಾರ ಅನ್ನೋದು ಏನೈತಲ್ಲ ಇದನ್ನು ಕಡಿಮೆ ಮಾಡ ಪೂರ ಸಂಪೂರ್ಣವಾಗಿ ಕಡಿಮೆ ಮಾಡ್ತಾನಂತ ತಾಲೂಕು ದಂಡಾಧಿಕಾರಿ ಹೇಳಿದಕ್ಕೆ ನಮ್ಮ ಧರಣಿಯನ್ನು ತಿಳ್ಕೊಳತ್ತೇವೆ. ಯಾರ ಅತಿ ಹೆಚ್ಚಿನ ರೈತರನ್ನ ಇಲ್ಲಿ ಬರಾರ ಎಲ್ಲಿ ಭೂ ದಾಖಲೆ ಇವರು ಬರೀ ರೊಕ್ಕ 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 ಬರೀ ಎಲ್ಲಿ ರೊಕ್ಕ ತಂದು ಕೊಡೋದ್ರೆ ಸಾರ್ವಜನಿಕರು ಮೊದಲ ಕೊರೋನಾ ಆಗಿ ಲಾಕ್ಡೌನ್ ಆಗಿ ರೈತರು ಭಾಳ ಹಾಳಾಗೈತೆ ಮತ್ತು ಒಂದು ಹೊಲ ಅಳಿಬೇಕಾದ್ರೆ ಇವರು 2,000 3,000 ಒಬ್ಬೊಬ್ಬರು ಹೆಸರು 4-5 ಅಂತಂಬ್ರು ಇರ್ತಾರೆ 8,000-10,000 ಲಂಚ ಬಿಡ್ತಾರೆ ಎಲ್ಲಿದ್ದು ಕೊಡೋದು ಇವ್ರಿಗೆ. ಆಮೇಲೆ ಸ್ಪಂದನೆ ಯಾರು ಚಲೋ ಬೇಕು ಬ್ಯಾಡ್ರಿ ಅದಕ್ಕೆ ಇದನ್ನೆಲ್ಲ ಕಂಡೀಷನ್ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು ತಾಲೂಕು ದಂಡಾಧಿಕಾರಿಗಳು ಬಂದು ನಮಗೆ ಮಾತು ಕೊಟ್ಟಾರು. ಈ ವಾರದಾಗ ಅದನ್ನು ಎಲ್ಲ ಅತಿ ಶೀಘ್ರವಾಗಿ ಎಲ್ಲ ಅಧಿಕಾರಿಗಳು ಮೀಟಿಂಗ್ ಕರೆದನ್ನು ಸರಿಪಡಿಸ್ತಾನೆ ಅಂದಿದ್ದಕ್ಕೆ ನಮ್ಮ ಧರಣಿ ಸತ್ಯಾಗ್ರಹ ನಾವು ಇಲ್ಲಿಗೆ ಸಮಾಪ್ತ ಮಾಡ್ತೇವೆ. ಇಡೀ ಉತ್ತರ ಕರ್ನಾಟಕದಾದಂಥ ಏನು 2,25,000 ಆಟೋ ರಿಕ್ಷಾ ಚಾಲಕರಿದ್ದಾರೆ. ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಒಂದು ಮೀಟಿಂಗ್ ಅಂತ ಹಾಜರಾಗಿದ್ವಿ. ಇವತ್ತಿಲ್ಲಿ ಭ್ರಷ್ಟಾಚಾರವನ್ನು ಕಂಡು ಬಂದಾಗ ಮೊನ್ನೆ ಗೌರವ ಅಧ್ಯಕ್ಷರಾದಂಥ ಅವ್ರ ನೇತೃತ್ವದಲ್ಲಿ ದಲಿತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಎಲ್ಲ ಒಕ್ಕೂಟದಲ್ಲಿ ಒಂದು ಇವತ್ತು ಸಂಜೆ ಧರಣಿ ಹಮ್ಮಿಕೊಂಡಿದ್ದೀವಿ. ಇವತ್ತು ದಂಡಾಧಿಕಾರಿಗಳು ಬಂದು ಅದನ್ನು ಏನನ್ನು ನಾವು ವಿಚಾರ ಮಾಡಿ ಅದನ್ನು ಒಂದೇ ವಾರದಲ್ಲಿ ಮೀಟಿಂಗ್ ಕರಿತೀವಿ ಕೂಡ ಚರ್ಚೆ ಆಗಿದೆ. ಇವತ್ತು ಒಬ್ಬ ಆಟೋ ರಿಕ್ಷಾ ಚಾಲಕ ತಂದೇ ಆದಂಥ ಹೊಲದಲ್ಲಿ ಬಂದು ತಂದು ಅಳತೆ ಮಾಡಿಕೊಡ್ರಿ ಅಂತ ಕೇಳಿದಾಗ ಇವರು ನಾಳೆ ಬಾ ನಾಡ್ದು ಬಾ ಅಂತ 2 ತಿಂಗಳಗಟ್ಟಲೆ ನಮ್ಮ ಆಟೋ ರಿಕ್ಷಾ ಚಾಲಕನ ಕಾಡಿಸ್ತಾ ಇದ್ರು. ಅದಕ್ಕಾಗಿ ಇವತ್ತು ನಮ್ಮ ರಫೀಕ್ ಬಡಗರ ನೇತೃತ್ವದಲ್ಲಿ ಧರಣಿ ಮಾಡಿದರು. ಆ ಧರಣಿಗೆ ಸ್ಪಂದನೆ ಕೊಟ್ಟಿದ್ದಾರೆ. ಯಾವ ಸ್ಪಂದನೆ ಕೊಟ್ಟರೆ ಸಾಲದು ತಕ್ಷಣ ಇದನ್ನು ಒಂದು ವಾರದಲ್ಲಿ ಮೀಟಿಂಗ್ ಕರಿಬೇಕು. ಎಲ್ಲ ಸಂಘಟನೆಗಳ ಮೀಟಿಂಗ್ ಕರೆದು ರೈತ ಸಂಘಟನೆ ಇಡ್ಬೋದು, ದಲಿತ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ಬೋದು, ಆಟೋ ರಿಕ್ಷಾ ಸಂಘಟನೆ ಎಲ್ಲ ಸಂಘಟನೆ ಕರೆದು ಹಿರಿಯ ಮಾಹಿತಿ ಅಧಿಕಾರಿಗಳು ಮಾಹಿತಿ ಕೊಡಬೇಕು. ಇಡೀ ರಾಜ್ಯದಾದಂಥ ಎಲ್ಲ ಕಡೆ ಎಲ್ಲ ಸರ್ಕಾರಿ ಅಧಿಕಾರಿ ಚಳಿಯಲ್ಲಿ ಭ್ರಷ್ಟಾಚಾರ ನಡೀತಿದೆ. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕ್ತಿದ್ರೆ ಮುಂದೆ ಬರುವಂತ ದಿನದಲ್ಲಿ ಎಲ್ಲ ಸಂಘಟನೆ ಸೇರಿ ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆಗಳಿದ್ವಿ ಅಂತ ಈ ಮುಖಾಂತರ ಮನವಿ ಮಾಡ್ಕೋತೀವಿ. ಸರ್, ಬೈಲಹೊಂಗಲದಲ್ಲಿ ವಿವಿಧ ಇಲಾಖೆಗಳಲ್ಲೂ ಕೂಡ ಸಾರ್ವಜನಿಕರಿಗೆ ಸರಿಯಾದ ಸ್ಪಂದನೆ ಇಲ್ಲ, ಫೋನ್ಗಳನ್ನು ಕೂಡ ರಿಸೀವ್ ಮಾಡಲ್ಲ, ಅಂತ ಇಲಾಖೆ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತು ಏನಿದೆ ಅಂದ್ರೆ ಈಗ ಏನಾಗಿದೆ, ಹಳೆ ನೀರು ಕೊಚ್ಚಿಕೊಂಡೋಗಿ ಹೊಸ ನೀರು ಬರ್ತೈತೆ ಅನ್ನೋ ತರ ಒಂದು ರೀತಿಯಲ್ಲಿ ಇವತ್ತು ಸರ್ಕಾರಿ ಅಧಿಕಾರಿಗಳು ನಡ್ಕೋತಾ ಇದ್ದಾರೆ. ಯಾಕಂದ್ರೆ ಹಿರಿಯ ಹಿಂದಿರುವಂತ ಅಧಿಕಾರಿಗಳು ಬಹಳಷ್ಟು ಗಮನದಲ್ಲಿ ಇಟ್ಟುಕೊಂಡು ಫೋನ್ ಮಾಡಿದಾಗ ಮಾತಾಡ್ತಿದ್ರು. ಈಗ ಏನಾಗಿದೆ ಅಂದ್ರೆ ಹೊಸ 25-30-35 ವರ್ಷದಂತ ಯುವಕರು ಬರ್ತಾ ಇದಾರೆ. ಆ ಯುವಕರಿಗೆ ಒಂದು ಟ್ರೈನಿಂಗ್ ಕೊಡ್ಬೇಕು ಸರ್ಕಾರ. ಟ್ರೈನಿಂಗ್ ಕೊಟ್ಟು ಸಾರ್ವಜನಿಕರ ಮಧ್ಯೆ ಯಾವ ತರ ಮಾತಾಡಬೇಕು ಅನ್ನುವಂತ ಟ್ರೈನಿಂಗ್ ಕೊಡಬೇಕು. ಯಾಕಂದ್ರೆ ಯಾರಾದ್ರೂ ಒಬ್ರು ಆಟೋ ರಿಕ್ಷಾ ಚಾಲಕ ಇರ್ಬೋದು, ಹೋರಾಟಗಾರ ಯಾರಾದ್ರೂ ಫೋನ್ ಮಾಡಿದಾಗ, ರೈತಪರ ಹೋರಾಟದವ್ರು ಫೋನ್ ಮಾಡಿದಾಗ ಅದು ಗಮನಕ್ಕೆ ತರಬೇಕು. ಗಮನಕ್ಕೆ ತಂದು ಇವತ್ತೇನು ತಾಲೂಕಾ ಮಟ್ಟದಲ್ಲಿ ಇವತ್ತು ಬೈಲಹೊಂಗಲ ತಾಲೂಕಾ ಮಟ್ಟದಲ್ಲಿ ಏನು ಅಧಿಕಾರಿಗಳು ಈ ತರ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ, ಈ ನಿರ್ಲಕ್ಷ್ಯ ಕಾರಣದಿಂದ ಒಂದು ಈಶ್ವರ್ ಶಿಲ್ಲಿದಾರ್ ಇಸ್ 9 TV ಬೈಲಹೊಂಗಲ.